Hi. But then Photoshop introduction and nani vato help kortini. Photoshop vandu Adobe software. Amele idu rasterize software anta karaitara. Edukandra idu pixels inda agirutta one photo small small pixels inda one photo agi convert agirutta. Amele neevu eshtu zoom martiralla adru pixels kaantava. Adre Illustrator alli hangala. Neevu eshtu zoom madidrunu eshtu clarity irutte ashte same clarity irutta. But Photoshop alli neevu zoom madidre pixels athwa blur blurness anu anta naavu karithivi. Iga Photoshop open maadta takshana ishtu nimu ee riti nimage kaanutha. Ivaga naavu new anta hogtivi same Illustrator alli hang kaantitto Photoshop alli kuda nu ide type screen open aagutha. Ivaga naavu new anta click maartivi. Click maadta takshana same hege Illustrator alli iruttitto ivella standard sizes a kottirthara. Idrallo kuda ನಾವು ಪೇಜಸ್ ಗೆ ಏನಂತ ಕರಿತೀವಿ ಆಟ್ಪುಟ್ಸ್ ಅಂತಾನೆ ಕರಿತೀವಿ ಇವಾಗ ನಾವು 100 ಇಂಟು 1000 ಇಂಟು 1000 ಪಿಕ್ಸೆಲ್ಸ್ದು ಒಂದು ಪೇಜ್ ಕ್ರಿಯೇಟ್ ಮಾಡೋಣ ಇದು ವಿಡ್ತ್ ಮತ್ತು ಇದು ಹೈಟ್ ಪೇಜಿನ ವಿಡ್ತ್ ಮತ್ತು ಇದು ಹೈಟ್ ಇದು ಉದ್ದ ಮತ್ತು ಅಗಲ ಅಂತ ಕರೀತಾರೆ ಆಮೇಲೆ ಓರಿಯೆಂಟೇಷನ್ ಇವೆರಡು ಆಮೇಲೆ ಇದು ಆಟ್ಪುಟ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆಮೇಲೆ ಈ ಕಡೆ ಬಂದು ನೀವು ಇಂಚಸ್ ಪಿಕ್ಸೆಲ್ಸ್ ಯಾವ ಇಂಚ್ ಬೇಕು ಅಂದರೆ ಸೆಂಟಿಮೀಟ್ರ್ ಬೇಕು ಮೀಟ್ರ್ ಬೇಕು ಆ ಥರ ಇದು ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಮ್ಯಾಕ್ಸಿಮಮ್ ನಾವು ಪಿಕ್ಸೆಲ್ಸ್ ಅಂದನೇ ಮೇಜರ್ ಮಾಡ್ತೀವಿ ಆಮೇಲೆ ಇಲ್ಲಿ ರೆಸೊಲ್ಯೂಷನ್ ರೆಸೊಲ್ಯೂಷನ್ ನಿಮಗೆ 300 ಬೇಕು ಅಥವಾ 272 ಮಿನಿಮಮ್ 300 ಮ್ಯಾಕ್ಸಿಮಮ್ ಅನ್ನು ಇಟ್ಕೊಂಡಿರ್ತೀವಿ ಆಮೇಲೆ ಇದು ನೇಮ್ ಆ ಫೈಲ್ ನೇಮ್ ಇವಾಗ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲ ಕ್ಲಾಸ್ 1 ಅಂತ ನಾವು ಟೈಪ್ ಮಾಡೋಣ ಕ್ಲಾಸ್ ಒನ್ ಓಕೆ ಆಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತೀನಿ ಇಲ್ಲಿ 300 ಬೇಡ ನಾನು 72 ಇಟ್ಕೊತೀನಿ ಕ್ರಿಯೇಟ್ ಹಾಂ 1000 × 1000 ಪಿಕ್ಸೆಲ್ಸ್ ಇರುವಂತಹ ಒಂದು ನಮ್ಗೆ ಆರ್ಟ್ಬೋರ್ಡ್ ಕ್ರಿಯೇಟ್ ಆಯಿತು ಫೋಟೋಶಾಪ್ ಎದಕ್ಕೆ ಯೂಸ್ ಆಗುತ್ತೆ ಇದ್ರ ಅಪ್ಲಿಕೇಶನ್ ಮ್ಯಾಕ್ಸಿಮಮ್ ಇದೇ ಅಂತ ಮಾಡಕ್ಕೆ ಬರಲ್ಲ ಎಲ್ಲ ಇದರ ಫೋಟೋಶಾಪಲ್ಲಿ ಮಾಡಕ್ಕೆ ಬರುತ್ತೆ ನೀವು ಪ್ಯಾಂಪ್ಲೆಟ್ಸ್ ಮಾಡ್ಬೋದು ಮತ್ತು ಮೂವಿ ಪೋಸ್ಟರ್ಸ್ ಮಾಡ್ತೀವಿ ಮೂವೀಸ್ ನೇಮು ಆಮೇಲೆ ಫೋಟೋ ಎಡಿಟ್ ಇದು ನೇಮಲ್ಲೇ ಇದೆ ಫೋಟೋ ಎಡಿಟ್ ಅಂತಲೂ ಕರಿಬೋದು ಆಮೇಲೆ ಫೋಟೋ ಎಡಿಟ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಇವಾಗ ನಮ್ಮ ಫೇಸ್ ಮೇಲೆ ಏನಾದರೂ ಪಿಂಪಲ್ಸ್ ಇತ್ತು ಅಂದರೆ ಫೋಟೋ ಒಳಗೆ ಪಿಂಪಲ್ಸ್ ಬರ್ತಾವಲ್ಲ ಅದನ್ನು ರಿಮೂವ್ ಮಾಡ್ಬೋದು ಆಮೇಲೆ ನೀವು ಫೇಸನ್ನು ವೈಟ್ ಮಾಡ್ಬೋದು ಮತ್ತು ಇವಾಗ ಮ್ಯಾನ್ಯುಕ್ಯುಲೇಷನ್ ಫೋಟೋ ಮ್ಯಾನ್ಯುಕ್ಯುಲೇಷನ್ ಅಂತ ಬರುತ್ತೆ ಫೋಟೋ ಮ್ಯಾನ್ಯುಕ್ಯುಲೇಷನ್ ಅಂತಂದರೆ ಯಾವ ಥರ ಇವಾಗ ಫೋಟೋ ಮ್ಯಾನ್ಯುಕ್ಯುಲೇಷನ್ ಅಂತ ಹೊಡೆದ್ರೆ ನಿಮ್ಗೆ ಈ ಥರ ಆದ ಕ್ರಿಯೇಟಿವ್ ಫೋಟೋಸ್ ಅಂತ ಬರ್ತಾವೆ ಈ ಥರ ಫೋಟೋಶಾಪಲ್ಲಿ ಈ ಥರ ಮಾಡ್ಕೋಬೋದು ಈ ಥರ ಮಾಡ್ಕೋಬೋದು ಈ ಥರ ಕ್ರಿಯೇಟಿವ್ ಫೋಟೋ ಮ್ಯಾನಿಪ್ಯುಲೇಷನ್ ಇವೆಲ್ಲ ಮೂವಿ ಪೋಸ್ಟರ್ಸನ್ನು ಮಾಡ್ಕೋಬೋದು ಈ ಥರ ಮಾಡ್ಕೋಬೋದು ಫೋಟೋಶಾಪ್ ಇದೆಯಲ್ಲ ನೀವು ಫೋಟೋಶಾಪ್ ಒಂದು ಕಲಿತ್ರೆ ಸಾಕು ನಿಮ್ಗೆ ಎಲ್ಲಿ ಬೇಕಾದ ಎಲ್ಲಾದರೂ ಒಂದು ಜಾಬ್ ಸಿಕ್ಕೋದು ಅದು ಈ ಸಾಫ್ಟ್ವೇರ್ ಐತಲ್ಲ ಇದು ಭಾಳ ಅಪ್ಲಿಕೇಶನ್ ಇದಾವೆ ಇದ್ರ ಮೇಲೆ ಈ ಥರದ ಫೋಟೋಶಾಪನ್ನು ಯೂಸ್ ಮಾಡ್ಕೋ ಈ ಥರ ಎಲ್ಲ ಕ್ರಿಯೇಟ್ ಮಾಡ್ಕೋಬೋದು ನಿಮ್ಗೆ ಯಾವ್ದಾರು ಒಂದು ಬಾಡಿ ಬಿಲ್ಡಿಂಗ್ ಆ ಬಾಡಿಗೆ ನಿಮ್ಮ ಫೇಸ್ ಹಾಕೋಬೋದು ಫೋಟೋಸ್ನ ಕಟ್ ಮತ್ತು ಕ್ರಾಪ್ ಮಾಡ್ಕೋಬೋದು ಬಟ್ ಟೋಟಲಾಗಿ ಫೋಟೋನ ಎಡಿಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಫೋಟೋಶಾಪನ್ನು ಯೂಸ್ ಮಾಡ್ತೀವಿ ಈ ಥರ ಮ್ಯಾನಿಪ್ಯುಲೇಷನ್ಸನ್ನು ಯಾವ ರೀತಿ ಮಾಡೋದಂತ ನಾನು ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಮತ್ತು ನಾವೆಲ್ಲ ಟೂಲ್ಸ್ ಕಲಿತು ಆಮೇಲೆ ಈ ಥರ ಮಾಡೋಣ ಈ ಥರ ಮಾಡ್ಕೋಬೋದು ಇವಕ್ಕೆಲ್ಲ ನಾವು ಫೋಟೋ ಮ್ಯಾನಿಪ್ಯುಲೇಷನ್ಸ್ ಅಂತ ಕರಿತೀವಿ ಈ ಥರ ಎಡಿಟನ್ನು ನೀವು ಮಾಡ್ಕೋಬೋದು ಇವಾಗ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಸ್ವಲ್ಪ ಒಂದೆರಡು ಟೂಲ್ಸ್ ಮತ್ತು ಏನೇನು ಬೇಕಾಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಇದರಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಅಂದರೆ ಲೇಯರ್ಸ್ ಲೇಯರ್ಸ್ ಯಾವ ಥರ ಒಂದು ಪೇಜ್ ಲೇಯರ್ಸ್ ಅಂದರೆ ಒನ್ ಫಸ್ಟ್ ಲೇಯರ್ ಅಂದರೆ ಒಂದು ಪೇಜ್ ಮತ್ತು ಅದ್ರ ಮೇಲೆ ಮತ್ತೊಂದು ಲೇಯರ್ ಅಂದರೆ ಇನ್ನೊಂದು ಪೇಜ್ ಆ ಥರ ಒಂದು ಪೇಜ್ ಮೇಲೆ ಇನ್ನೊಂದು ಪೇಜ್ ಓವರ್ಲೇ ಮಾಡ್ದೆ ಅಂದರೆ ಓವರ್ಲ್ಯಾಪ್ ಮಾಡ್ದಂಗೆ ಇದು ಲೇಯರ್ಸ್ ಇವಾಗ ಲೇಯರ್ ಬಗ್ಗೆ ಹೇಳಬೇಕಂತಂದ್ರೆ ಇವಾಗ ಫಸ್ಟು ಇದು ಟೂಲ್ ಪ್ಯಾನಲ್
ಇವೆಲ್ಲ ಅದರ ಅಪ್ಲಿಕೇಶನ್ಸ್ ಇವಾಗ ನಮ್ದೆಲ್ಲ ಹೋಗ್ಬಿಡ್ತು ಅಂತಂದರೆ ಇವೆಲ್ಲ ಕ್ಯಾನ್ಸಲ್ ಈ ಥರ ಕ್ಯಾನ್ಸಲ್ ಆಯ್ತಂದರೆ ನಾವು ಎಲ್ಲ ವಿಂಡೋಗೆ ಹೋಗ್ಬೇಕು. ವರ್ಕ್ ಸ್ಪೇಸ್ ರೀಸೆಟ್ ಎಸೆನ್ಷಿಯಲ್ಸ್ ಅಂತ ಬರುತ್ತೆ. ಯಾವ ರೀತಿ ಸ್ಟಾರ್ಟಿಂಗ್ ಡಿಫಾಲ್ಟ್ ಇತ್ತಲ್ಲ ಅದೇ ಟೈಪು ಬರುತ್ತೆ. ಅಲ್ಲಿ ಹೋಗ್ಬೇಕು, ವಿಂಡೋ, ವರ್ಕ್ ಸ್ಪೇಸ್ ಮತ್ತು ಎಸೆನ್ಷಿಯಲ್ ಅಂತ ಹೋಗ್ಬೇಕು. ಎಸೆನ್ಷಿಯಲ್ ಅಥವಾ ರೀಸೆಟ್ ಎಸೆನ್ಷಿಯಲ್ಸ್ ಅಂತ ಹೋಗುತ್ತೆ. ಇವಾಗ ಈ ಥರ ನಾವು ಇದನ್ನು ಈ ಥರ ಮೂವ್ ಮಾಡ್ಕೋಬೋದು, ನಮ್ಗೆ ಎಲ್ಲಿ ಬೇಕೋ ಅಲ್ಲೇ ಇಟ್ಕೋಬೋದು. ಇಲ್ಲಿ ಪಾಯಿಂಟ್ ಐತಲ್ಲ, ಇದು ಇದು ಈ ಥರ ಡಬಲ್ ಲೈನ್ ಬರುತ್ತೆ. ಈ ಥರ ಟೂಲ್ಸ್ ಐತಲ್ಲ, ನಿಮ್ಗೆ ಲಾಂಗ್ ಬೇಕಂದ್ರೆ ಲಾಂಗ್, ಈ ಥರ ಡಬಲ್ ಲೈನ್ಸ್ ಬೇಕಂದರೆ ಡಬಲ್. ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡೋದಂತಂದರೆ ಈ ಥರ ಡಬಲ್ ಲೈನ್ ಏನೋ ಕಂಫರ್ಟ್ ಆಗುತ್ತೆ. ಯಾಕಂದರೆ ಈ ಥರ ಮಾಡಿದಂದ್ರೆ ಫುಲ್ ಈ ಕಡೆ ಕೆಳಗೆ ಹೋಗೋದ್ರವ ಒಂಥರ ಏನೋ ಕಂಫರ್ಟ್ ಅನ್ಸೋದಿಲ್ಲ. ಅದಕ್ಕೆ ನಾವು ಥರ ಡಬಲ್ ಆಗಿನೇ ಯೂಸ್ ಮಾಡ್ತೀನಿ. ಇವಾಗ ನಾವು ಫೋಟೋನ ಯಾವ ರೀತಿ ಇಂಪೋರ್ಟ್ ಮಾಡಬೇಕಂದ್ರೆ ಫೈಲ್ ಓಪನ್ ಈ ಫೋಟೋ ತಗೊಂಡ ಈ ಫೋಟೋ ಓಪನ್ ಅಂತ ಕೊಡಬೇಕು. ನ್ಯೂ ಫೋಲ್ಡರಲ್ಲಿ ಈ ಥರ ನ್ಯೂ ಅಂದರೆ ನ್ಯೂ ಪ್ಯಾನಲಲ್ಲಿ ಇದು ಓಪನ್ ಆಗುತ್ತೆ. ಅಥವಾ ನಮ್ಗೆ ಇದೇ ಪೇಜಲ್ಲಿ ಬೇಕಂದರೆ ಫೈಲ್ ಪ್ಲೇಸ್ ಎಂಬೆಡೆಡ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಪ್ಲೇಸ್ ಮಾಡ್ಕೋಬೋದು ಈ ಥರ. ಆಮೇಲೆ ಈ ಥರ ರೈಟ್ ಕ್ಲಿಕ್ ಆಯ್ತಲ್ಲ, ಈ ಥರ ಇಲ್ಲಿ ಕ್ಲಿಕ್ ಮಾಡಬೇಕು ಅಂದರೆ ಇದಾಯಿತು. ಆಮೇಲೆ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡೋಕ್ಕೆ ಕಂಟ್ರೋಲ್ ಪ್ಲಸ್ ಮತ್ತು ಕಂಟ್ರೋಲ್ ಮೈನಸ್. ಕಂಟ್ರೋಲ್ ಮೈನಸ್ ಈಸ್ ಅ ಝೂಮ್ ಔಟ್, ಆಮೇಲೆ ಕಂಟ್ರೋಲ್ ಪ್ಲಸ್ ಈಸ್ ಅ ಝೂಮ್ ಇನ್ ಮಾಡೋಕ್ಕೆ ಶಾರ್ಟ್ಕಟ್ ಕೀಸ್. ನಾ ಶಾರ್ಟ್ಕಟ್ ಕೀಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ಲೇಯರ್ಸ್ ಪ್ಯಾನಲ್ ಲೇಯರ್ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಕೊಡ್ತೀನಿ. ಇದಕ್ಕಂತ ಫಸ್ಟ್ ನೀವು ಕಲಿಬೇಕಾದ ಲೇಯರ್ಸ್ ಫೋಟೋಶಾಪಲ್ಲಿ. ಇವಾಗ ಲೇಯರ್ಸ್ ಇಲ್ಲ ಐತಲ್ಲ, ಈ ಥರ ಇಲ್ಲಿ ಪೇಜ್ ಇದೆ ಅಲ್ಲ, ಇದು ಸಿಂಬಲ್ ಲೇಯರ್ಸದ್ದು. ನಿಮ್ಗೆ ಶಾರ್ಟ್ಕಟ್ಗೆ F7. ಇವಾಗ ನೀವು ಕ್ಯಾನ್ಸಲ್ ಆಯಿತು ಅಂದರೆ F7 ನೋಡಿದ್ರೆ ಶಾರ್ಟ್ಕಟ್ ಲೇಯರ್ಸ್ ಪ್ಯಾನಲ್ ಓಪನ್ ಆಗುತ್ತೆ. ನೀವು ಅದನ್ನು ಈ ಕಡೆ ಇಟ್ಕೊಳ್ಳೋಣ. ಇವಾಗ ಈ ಫೋಟೋದು ಈ ಲೇಯರ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬ್ಲೆಂಡಿಂಗ್ ಮೋಡ್ಸ್ ಅಂತ ಕರೀತಾರೆ. ಬ್ಲೆಂಡಿಂಗ್ ಮೋಡ್ಸ್ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಒಪ್ಯಾಸಿಟಿ, ಯಾವಾಗ ಹೆಂಗೆ ಇಲ್ಲುಸ್ಟ್ರೇಟರಲ್ಲಿ ಒಪ್ಯಾಸಿಟಿಗೆ ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ, ಒಪ್ಯಾಸಿಟಿಗೆ ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ. ಈ ಫೋಟೋದು ಟ್ರಾನ್ಸ್ಪರೆನ್ಸಿ ಬೇಕಂತ, ಟ್ರಾನ್ಸ್ಪರೆನ್ಸಿ 100% ಐತೆ. ಅದಕ್ಕೆ ಇದು ಕ್ಲಿಯರಾಗಿ ಕಾಣುತ್ತೆ. ಅಥವಾ ನಾವು ಕಮ್ಮಿ ಮಾಡಿದರೆ ಈ ಫೋಟೋ ಇದನ್ನು ಟ್ರಾನ್ಸ್ಪರೆನ್ಸಿ ಮೈನಸ್ ಆಗುತ್ತೆ. ಈ ಥರ ನಾವು 100 ಇಟ್ಕೊಳ್ಳೋಣ. ಆಮೇಲೆ ಇದನ್ನ ಹೈಡ್ ಮಾಡೋಕ್ಕೆ ಇಲ್ಲಿ ಅಂದರೆ ಇದು ಏನು ಲಾಕ್ ಮಾಡೋಕ್ಕೆ ಇದನ್ನು ಕ್ಲಿಕ್ ಮಾಡಬೇಕು. ಅನ್ಲಾಕ್ ಮಾಡಿದ್ರೆ ಒಳ್ಳೆ ಕ್ಲಿಕ್ ಮಾಡೋ ಇಲ್ಲ ಐತಲ್ಲ, ಇದು ಲಾಕ್. ಆಮೇಲೆ ಇವು ಅದಾವಲ್ಲ, ಇವೆಲ್ಲ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೋಗ್ಬೋದು. ಇದನ್ನು ಡಿಲೀಟ್ ಮಾಡೋಕ್ಕೆ ಇಲ್ಲಿ ಡಿಲೀಟ್ಗೆ ಹೋಗಿ ಎಸ್, ಮತ್ತು ನಮ್ಗೆ ಓ ಡಿಲೀಟ್ ಆಯಿತು ಅಂದರೆ ಬ್ಯಾಕ್ ಬರಬೇಕಂದ್ರೆ Ctrl+Z ಒತ್ತಬೇಕು. Ctrl+Z ಫಾರ್ ಬ್ಯಾಕ್. ಆಮೇಲೆ ಇಲ್ಲಿ ಕಂಟಿನ್ಯೂಸ್ ಆಗಿ ನಾವು Ctrl+Z ಹೊಡಕ್ ಬರಲ್ಲ, ಇಲ್ಲುಸ್ಟ್ರೇಟರ್ ಗತೆ ನಾವು ಕಂಟಿನ್ಯೂಸ್ ಆಗಿ Ctrl+Z ಹೊಡಕ್ ಬರಲ್ಲ. ಯಾಕಂದರೆ Ctrl+Z ಹೊಡಕ್ ಬರಲ್ಲ, ಅದ್ರ ಬದಲಿ ನಾವು Ctrl+Alt+Z ಮತ್ತು Ctrl+Alt+Z ಹೊಡ್ಕೊಂತಂದ್ರೆ 20 times ಒಳ್ಳೆ ಬ್ಯಾಕ್ ಆಗುತ್ತೆ. Ctrl+Alt+Z ಫಾರ್ ಅಂಡು. ಮತ್ತು ಈ ನಿಮ್ಗಳು ರೀಡೋ ಬೇಕಂತಂದ್ರೆ ಎಡಿಟ್ಗೆ ಹೋಗ್ಬೇಕು, ಅಂಡು ಟು ಮೂವ್ ಈ ಥರ ರೀಡೋ ಈ ಥರ. ಇವು ಒಂದೊಂದು ಟೈಮ್ ಬರುತ್ತೆ ಅಷ್ಟೇ. Ctrl+Z ಫಾರ್ ಬ್ಯಾಕ್ ಸ್ಪೇಸ್ 1 time, ಆ್ಯಂಡ್ Ctrl+Alt+Z ಫಾರ್ 20 times. 20 times ಬ್ಯಾಕ್ ಹೋಗ್ಬೇಕಂದ್ರೆ Ctrl+Alt+Z ಪ್ರೆಸ್ ಮಾಡಬೇಕು. ಆಮೇಲೆ 1 time ಬ್ಯಾಕ್ ಅಷ್ಟೇ ಹೋಗ್ಬೇಕಂದ್ರೆ Ctrl+Z ಪ್ರೆಸ್ ಮಾಡಬೇಕು. ಇವಾಗ ಇದು ಫೋಟೋಶಾಪ್ ಐತಲ್ಲ, ಇದು ರಾಸ್ಟರೈಸ್ ಸಾಫ್ಟ್ವೇರ್. ಯಾಕಂದ್ರೆ ಅಡೋಬ್ ಅವರೇ ಕ್ರಿಯೇಟ್ ಮಾಡಿದ್ದು, ಆದರೆ ಇದು ರಾಸ್ಟರೈಸ್ ಸಾಫ್ಟ್ವೇರ್. ನಾ ಹೇಳಿದ್ದಲ್ಲ ಇದನ್ನು ಫೋಟೋಶಾಪ್ ಎಲ್ಲ ಫೋಟೋದ ಒಂದು ಪಿಕ್ಸೆಲ್ಸಿಂದ ಕ್ರಿಯೇಟ್ ಆಗಿರುತ್ತೆ. ಇವಾಗ ನಾವು ಝೂಮ್ ಮಾಡ್ತೀನಿ, ಕಂಟ್ರೋಲ್ ಝೂಮ್, ಇಷ್ಟು ಝೂಮ್ ಮಾಡಿದ್ದಲ್ಲ,
ಇಲ್ಲಿ ಬಾಕ್ಸ್ ಬಾಕ್ಸ್ ಅದಾವಲ್ಲ ಇವೇ ಪಿಕ್ಸೆಲ್. ಇದು 1 ಪಿಕ್ಸೆಲ್, 2 ಪಿಕ್ಸೆಲ್ ಈ ಥರ ಎಲ್ಲ ಪಿಕ್ಸೆಲ್ ಇಂದ ಆಗಿರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಪಿಕ್ಸೆಲ್ ಸಾಫ್ಟ್ವೇರ್ ಆರ್ ರಾಸ್ಟ್ರೈಸ್ ಸಾಫ್ಟ್ವೇರ್ ಅಂತಾನು ಕರಿತೀವಿ. ಫೋಟೋಶಾಪ್ ಇಸ್ ಅ ರಾಸ್ಟ್ರೈಸ್ ಸಾಫ್ಟ್ ಕಂಟ್ರೋಲ್. ನಾನು ಝೂಮ್ ಔಟ್ ಈ ಥರ ಇಲ್ಲಿ ಬ್ಲರ್ ಇಲ್ಲ ಇದು ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲಿ ಒಂದೊಂದು ಪಿಕ್ಸೆಲ್ಸಿಂದನೂ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ ಈ ಥರ. ಇದೆಲ್ಲ ಝೂಮ್ ಔಟ್ ಮಾಡಿದ್ರೆ ಒಂದು ಇಮೇಜ್ ಒಂದು ಪಿಕ್ಸೆಲ್ಸಿಂದನೂ ಕ್ರಿಯೇಟ್ ಆಗುತ್ತೆ. ಹೆಂಗೆ ಇವಾಗ ಒಂದೊಂದು ಪೇಪರ್ ಪೌಡ್ ಒಂದು ಪೇಪರ್ ಸಾರಿ ಒಂದು ಅಟಮ್ ಅಟಮಿಂದನೂ ಒಂದು ಹೆಂಗೆ ಮಟೀರಿಯಲ್ ಕ್ರಿಯೇಟ್ ಆಗುತ್ತಲ್ಲ ಹಂಗೆ ಇಲ್ಲಿ ಒಂದೊಂದು ಪಿಕ್ಸೆಲ್ಸಿಂದನೂ ಒಂದು ಫೋಟೋ ಕ್ರಿಯೇಟ್ ಆಗುತ್ತೆ. ಆದರೆ ನೀವು ಇಷ್ಟು ಝೂಮ್ ಮಾಡಿದರೂ ಕೂಡ ಇಲ್ಲುಸ್ಟ್ರೇಟರಲ್ಲಿ ಅಡೋಬ್ ಇಲ್ಲುಸ್ಟ್ರೇಟರಲ್ಲಿ ಯಾವುದೇ ಪಿಕ್ಸೆಲ್ಸು ಬರೋದಿಲ್ಲ. ಅದಕ್ಕೆ ಅದನ್ನು ವೆಕ್ಟರ್ ಸಾಫ್ಟ್ವೇರ್ ಅಂತ ಕರೀತಾರೆ. ಪಿಕ್ಸೆಲ್ಸ್ ಅದ ಪಿಕ್ಸೆಲ್ಸಿಂದ ಕ್ರಿಯೇಟ್ ಆದದನ್ನು ನಾವು ರಾಸ್ಟ್ರೈಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇವಾಗ ಟೂಲ್ ಬಗ್ಗೆ, ಇದು ಲೇಯರ್ 1. ಇವಾಗ ಹೊಸ ನೀವು ಇನ್ನೊಂದು ಲೇಯರ್ ಬೇಕಂದ್ರೆ ಇಲ್ಲ ಐತಲ್ಲ, ಇದು ನ್ಯೂ ಲೇಯರ್, ಇದು ಡಿಲೀಟ್, ಇದು ನ್ಯೂ ಲೇಯರ್. ಇನ್ನೊಂದು ತಗೋಬೇಕು, ಇನ್ನೊಂದು ತಗೋ ಕಂಟ್ರೋಲ್ ಝಡ್, ಆಮೇಲೆ ಡಿಲೀಟ್ ಮಾಡೋಕ್ಕಾಯ್ತಲ್ಲ, ಡಿಲೀಟ್ ಮತ್ತು ಡಿಲೀಟ್ ಡಿಲೀಟ್ ಮಾಡೋದು. ಆಮೇಲೆ ಇದು ಹೆಂಗೆ ಗೊತ್ತಾ, ಇವಾಗ ಒಂದು ನ್ಯೂ ಲೇಯರ್ ತೊಗೊಂಡಿವಿ, ಇಲ್ಲಿ ಏನಾಯಿತು ಬ್ರಷ್, ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅನ್ನು ಡೀಟೇಲ್ ಆಗಿ ಹೇಳ್ಕೊಡ್ತಿರ್ತೀನಿ. ಬ್ರಷ್ ಈ ಥರ ಹೊಸದೊಂದು ಒಂದು ಬ್ರಷನ್ನು ಕ್ರೇ ಈ ಥರ ಬ್ರಷ್ ಮಾಡೋಕೆ, ಇದು ಐ ಸಿಂಬಲ್ ಐತಲ್ಲ, ಇದು ಹೈಡ್ ಮತ್ತು ಅನ್ಹೈಡ್ ಮಾಡೋಕೆ. ಆಫ್ ಮಾಡಿದ್ರೆ ಹೈಡ್ ಆಗುತ್ತೆ, ಆನ್ ಮಾಡಿದ್ರೆ ಅನ್ಹೈಡ್ ಆಗುತ್ತೆ. ಇದನ್ನು ನಾವು ಡಿಲೀಟ್ ಮಾಡೋಣ. ಓಕೆ, ಇವಾಗ ನನಗೆ ಒಂದು ಸಾಫ್ಟ್ ಅಂದರೆ ಎಲ್ಲ ಒಂದಿಷ್ಟು ಫೋಟೋಸನ್ನು ಒಂದು ಕೊಲಾಸ್ ಥರ, ಆಮೇಲೆ ಇದು ಸ್ಕೇಲ್ ಡೌನು ಮತ್ತು ಆ ಥರ ಎಲ್ಲ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀನಿ. ಇದೈತಲ್ಲ 1A ಟೂಲ್, ಫಸ್ಟ್ ಟೂಲ್ ಯಾವುದು ಮೂವ್ ಮಾಡೋಕೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ಶಾರ್ಟ್ಕಟ್ ಕೀ ವಿ, ಮೂವ್ ಟೂಲ್ ಶಾರ್ಟ್ಕಟ್ ಕೀ ವಿ. ಈ ಥರ ನಾವು ಎಲ್ಲಿ ಬೇಕಲ್ಲ ಮೂವ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಫೋಟೋಸನ್ನು ನಾವು ಸ್ಕೇಲ್ ಸಣ್ಣದು ಮಾಡೋಕೆ ಅಥವಾ ಸ್ಕ್ಯೂ ಮಾಡೋಕೆ, ಆಮೇಲೆ ಏನಾದರೂ ಅದನ್ನು ಮಾಡಿಫಿಕೇಶನ್ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ನಾವು ಕಂಟ್ರೋಲ್ ಟಿ ಅಂದರೆ ಟ್ರಾನ್ಸ್ಫಾರ್ಮ್ ಶಾರ್ಟ್ಕಟ್ ಕೀ ಕಂಟ್ರೋಲ್ ಟಿ ಅನ್ನು ಮಾಡ್ಕೋಬೇಕು. ಈ ಥರ ಇಲ್ಲಿ ಬಂದ ತಕ್ಷಣ ನಮಗೆ ಸ್ಕೇಲ್ ಮಾಡೋಕ್ಕೆ ಸಿಗುತ್ತೆ. ಆಮೇಲೆ ನೀವು ಯಾವಾಗಲೂ ಸ್ಕೇಲ್ ಮಾಡಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಸ್ಕೇಲ್ ಡೌನ್ ಮತ್ತು ಸ್ಕೇಲ್ ಅಪ್ ಮಾಡ್ಕೋಬೇಕು. ಆದರೆ ನ್ಯೂ ವರ್ಷನಲ್ಲಿ ನಾವು ಶಿಫ್ಟ್ ಹಿಡ್ಕೋಂಥದ್ದೇನು ಜರುರತ್ತಿಲ್ಲ, ಇದಕ್ಕಂತಂದರೆ ಏನು ಬೇಕಾಗಿಲ್ಲ, ಅದು ನ್ಯೂ ವರ್ಷನ್ ಅಲ್ಲ ಸ್ವಲ್ಪ ಅಪ್ಡೇಟ್ ಆಗುತ್ತೆ. ಶಿಫ್ಟ್ ಇಟ್ಕೊಳ್ಳಾರ್ದ ನಾವು ಅಲ್ಲಿ ಆಲ್ಟನ್ನು ಪ್ರೆಸ್ ಮಾಡ್ತೀವಿ ನ್ಯೂ ವರ್ಷನಲ್ಲಿ. ಇದು ಓಲ್ಡ್ ವರ್ಷನ್ ಆಗೋದ್ರಿಂದ ನಾವು ಇಲ್ಲಿ ಶಿಫ್ಟ್ ಇಟ್ಕೊಂಡು ಈ ಥರ ಮಾಡ್ಕೋಬೇಕು. ಆಮೇಲೆ ಫಸ್ಟ್ ಶಿಫ್ಟ್ ಇಟ್ಕೊಂಡು ಇಲ್ಲಿ ಮೌಸಲ್ಲಿ ರೈಟ್ ಕ್ಲಿಕ್ಕನ್ನು ಪ್ರೆಸ್ ಸಾರಿ ಲೆಫ್ಟ್ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮತ್ತು ಶಿಫ್ಟ್ ಎರಡು ಪ್ರೆಸ್ ಮಾಡಿಕೊಂಡು ಈ ಥರ ನಿಮ್ಗೆ ಯಾವ ಥರ ಝೂಮ್ ಇನ್ ಝೂಮ್ ಔಟ್ ಬೇಕು ಅಂದರೆ ಸ್ಕೇಲ್ ಮ್ಯಾಕ್ಸಿಮೈಸ್ ಬೇಕೋ ಮಿನಿಮಮ್ ಬೇಕೋ ನೀವು ಮಾಡ್ಕೋಬೋದು. ಆಮೇಲೆ ಇಲ್ಲೇ ಈ ಥರ ನಮ್ಗೆ ಸಣ್ಣದು ಮಾಡ್ಕೊಬೇಕಾ, ಈ ಥರ ಶಿಫ್ಟ್ ಇಟ್ಕೊಂಡು ಚಿಕ್ಕ ಮಾಡ್ಕೋಬೋದು. ಸಾರಿ ಶಿಫ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ, ಆಮೇಲೆ ಮೌಸನ್ನು ಫಸ್ಟ್ ಬಿಟ್ಟು ಆಮೇಲೆ ಶಿಫ್ಟ್ ಬಿಡಬೇಕು. ನೀವು ಸ್ಕೇಲ್ ಈಗ ದೊಡ್ಡದು ಮಾಡ್ತೀರಾ, ಮೌಸ್ ಹ್ಯಾಂಡನ್ನು ಫಸ್ಟ್ ಬಿಟ್ಟು ಆಮೇಲೆ ಶಿಫ್ಟ್ ಬಿಡಬೇಕು. ಈ ಥರ ಸ್ಕೇಲ್ ಡೌನ್, ಮೌಸ್ ಬಿಡಬೇಕು, ಶಿಫ್ಟ್ ಬಿಡಬೇಕು, ಎರಡು ಎಟ್ ಎ ಟೈಮ್ ಶಿಫ್ಟ್ ಮತ್ತು ಮೌಸ್ ಲೆಫ್ಟ್ ಕ್ಲಿಕ್ ಎರಡು ಇಟ್ಕೊಂಡು ಸ್ಕೇಲ್ ಅಪ್ ಸ್ಕೇಲ್ ಡೌನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಡು. ಫಸ್ಟ್ ಮೌಸ್ ಬಿಟ್ಟು ಆಮೇಲೆ ಶಿಫ್ಟ್ ಬಿಡಬೇಕು. ಮತ್ತು ಇವಾಗ ರೊಟೇಟ್ ಮಾಡಬೇಕಂದ್ರೆ ಈ ಥರ ರೊಟೇಟ್ ಮಾಡ್ಕೋಬೋದು. ಇಲ್ಲಿ ಲಾಸ್ಟ್ ಎಂಡ್ ಐತಲ್ಲ, ಇಲ್ಲಿ ಬಂದು ಈ ಥರ ರೊಟೇಟ್ ಮಾಡ್ಕೋಬೋದು. ಇದು ನೀವು ಯಾವ ಥರ ಈ ಥರನೂ ಮಾಡ್ಕೋಬೋದು ಕಂಟ್ರೋಲ್ ಝಡ್. ಮತ್ತು ಆಮೇಲೆ ಇಲ್ಲಿ ರೈಟ್ ಕ್ಲಿಕ್ ಬರಬೇಕು. ಇಲ್ಲಿ ರೈಟ್ ಕ್ಲಿಕ್ ಕ್ಲಿಕ್ ಮಾಡಿದರೆ ನಿಮ್ಗೆ ಸ್ಕೇಲ್ ಬೇಕಂದರೆ, ರೊಟೇಟ್ ಮಾಡಬೇಕಂದ್ರೆ, ಸ್ಕ್ಯೂ ಅಂದರೆ ಈ ಥರ ಸ್ಕ್ಯೂ ಮಾಡ್ಕೋಬೋದು. ಮತ್ತು ರೈಟ್ ಕ್ಲಿಕ್ ಡಿಸ್ಟಾರ್ಟ್ ಅಂದರೆ ನಾವು ಒಂದೊಂದು ಥರ ಡಿಸ್ಟಾರ್ಟ್ ಆಗುತ್ತೆ ಈ ಥರ. ಈ ಥರ ಫ್ಲ್ಯಾಟ್ ಅಂದರೆ ಕೆಳಗೆ ನಮ್ಮ ಫ್ಲೋರ್ ಥರ ಬೇಕಂದರೆ, ಆಮೇಲೆ
ಮತ್ತು ವ್ರ್ಯಾಪ್ ವ್ರ್ಯಾಪ್ ಅಂದರೆ ಈ ಥರ ಒಂಥರ ಹಿಂಗೆ ಬಲೂನ್ ಥರ ವ್ರ್ಯಾಪ್ ಮಾಡೋಕ್ಕಾಯ್ತು. ಈ ಥರ ಇಲ್ಲಿ ಬಂದು ಈ ಥರ ಮಾಡ್ಕೋಬೋದು. ಇಲ್ಲಿ ಹ್ಯಾಂಡಲ್ಸ್ ಬರುತ್ತೆ, ಹ್ಯಾಂಡಲ್ಸಾಗಿ ನಮಗೆ ಈ ಥರ ಏನೋ ಒಂದು ಫೋಟೋ ಗಾಳಿಗೆ ಹಾರಾಕತ್ತೈತಿ ಆ ಥರ ಏನಾದರೂ ಮಾಡಬೇಕಂದ್ರೆ ವ್ರ್ಯಾಪನ್ನು ಯೂಸ್ ಮಾಡ್ಕೋ. ಈ ಥರ ಆಗುತ್ತೆ. ಕಂಟ್ರೋಲ್ ಝಡ್ ಮತ್ತು ಕಂಟ್ರೋಲ್ ಟಿ ಮಾಡಿ ರೈಟ್ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರ್ತವೆ. ರೊಟೇಟ್ 180 ಡಿಗ್ರಿಗೆ ರೊಟೇಟ್ ಆಗಬೇಕಂದ್ರೆ ಥರ ಕ್ಲಿಕ್ ಮಾಡಿದ್ರೆ ಅದು ಫುಲ್ ಕರೆಕ್ಟ್ ಕೊಡುತ್ತೆ. ಕಂಟ್ರೋಲ್ ಝಡ್ ಮತ್ತು ಕಂಟ್ರೋಲ್ ಟಿ ಫ್ಲಿಪ್ ವರ್ಟಿಕಲ್ ಈ ಥರ ಈ ಕಡೆ ಇದ್ದಿದ್ದ ಆ್ಯಂಗಲ್ ಈ ಕಡೆ ಬರುತ್ತೆ. ಕಂಟ್ರೋಲ್ ಝಡ್ ಮತ್ತು ವರ್ಟಿಕಲ್ ಈ ಥರ. ಮತ್ತು ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡಬೇಕಂದ್ರೆ ಪ್ಲೇಸ್ ಮಾಡಬೇಕಂದ್ರೆ ಎಲ್ಲಿ ಪ್ಲೇಸು ಪ್ಲೇಸ್ ಅಂದರೆ ಮೂವ್ ನಿಮ್ಗೆ ಎಲ್ಲಿ ಬೇಕು ಅಲ್ಲೇ. ಮತ್ತು ಕಂಟ್ರೋಲ್ ಝಡ್ಡು ಮತ್ತು ಕಂಟ್ರೋಲ್ ಟಿ ಮಾಡಿಂದ ನಿಮ್ಗೆ ಇದನ್ನು ಏನಾದರೂ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಬರುತ್ತೆ. ಸ್ಕೇಲ್ ಅಪ್ ಸ್ಕೇಲ್ ಡೌನ್ ಇವತ್ತು ಕಂಟ್ರೋಲ್ ಟಿಯನ್ನು ನೀವು ಪ್ರೆಸ್ ಮಾಡಬೇಕು. ಓಕೆ, ಇವಾಗ ನಾನು ಇದನ್ನು ಸಣ್ಣದ್ ಮಾಡ್ತೀನಿ. ಕಂಟ್ರೋಲ್ ಮೈನಸ್ ಕಂಟ್ರೋಲ್ ಟಿ ಸ್ಟೋರಿ ಕಂಟ್ರೋಲ್ ಟಿ ಈ ಥರ ಸಣ್ಣದ್ ಮಾಡಿಕೊಂಡು ಫಸ್ಟ್ ಮೌಸ್ ಬಿಟ್ಟು ಆಮೇಲೆ ಶಿಫ್ಟ್ ಬಿಡಬೇಕು. ಈ ಥರ ಇಲ್ಲೊಂದು ಆಯ್ತಾ, ಸಾರಿ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ. ರೈಟ್ ಈ ಥರ ಆಯ್ತು. ಇವಾಗ ನಾವು ಇನ್ನೊಂದು ಫೋಟೋ ನಿಮಗೆ ಇದ ಪೇಜಿಗೆ ಇನ್ನೊಂದು ಬೇಕಂದ್ರೆ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗಿತ್ತಲ್ಲ, ಇದನ್ನು ಇದನ್ನು ಇಟ್ಕೊಂಡು ಈ ಥರ ಇಲ್ಲಿ ಹೋಗಿ ಈ ಥರ ನೀವು ಮಾಡ್ಕೋಬೋದು. ಇದು ಭಾಳ ದೊಡ್ಡದೈತಲ್ಲ ಸೈಜ್ ಫೋಟೋಸ್. ಮತ್ತು ಕಂಟ್ರೋಲ್ ಟಿ ಇಲ್ಲಿ ಇಟ್ಕೋಬೇಕು. ಈ ಕಡೆ ಎಂಡಿಗೆ ಬಂದು ಶಿಫ್ಟ್ ಪ್ರೆಸ್ ಮಾಡಿ ಈ ಥರ ಸ್ಮಾಲ್ ಮಾಡಿಕೊಂಡು ಫಸ್ಟ್ ಮೌಸ್ ಬಿಡಬೇಕು, ಆಮೇಲೆ ಶಿಫ್ಟ್ ಬಿಟ್ಟು ಮತ್ತು ಈ ಥರ ನಾವು ಇಲ್ಲಿ ತಗೋಬೋದು. ಮತ್ತು ಇಲ್ಲಿ ಪಾ ಮತ್ತು ಇನ್ನೊಂದೆರಡು ಓಪನ್ ಮಾಡೋಣ. ಪ್ಲೇಸ್ ಮಾಡ್ಕೊಳೋಣ, ಪ್ಲೇಸ್ ಎಂಬಡೆಡ್ ಇದನ್ನು ತಗೋಬೇಕು. ಮತ್ತೊಂದು ಲೇಯರ್ ಮೇಲೆ ಇದು ಓಪನ್ ಆಯಿತು. ಮತ್ತು ಕಂಟ್ರೋಲ್ ಟಿ ಮತ್ತು ಸ್ಮಾಲ್ ಮತ್ತು ಶಿಫ್ಟ್ ಬಿಟ್ಟು ಮತ್ತು ಶಿಫ್ಟ್ ಸಾರಿ ಮೌಸ್ ಬಿಟ್ಟು ಶಿಫ್ಟ್ ಬಿಡಬೇಕು. ರೈಟ್ ಕ್ಲಿಕ್ ಆಮೇಲೆ ಮತ್ತೊಂದು ನಮ್ಗೆ ಏನು ಬೇಕು, ಮತ್ತು ಪ್ಲೇಸ್ ಮತ್ತು ಯಾವುದು ಇದು ತಗೋಣ ಈ ಥರ. ಮತ್ತು ಶಿಫ್ಟ್ ಹಿಡ್ಕೊಂಡು ಈ ಥರ ಮತ್ತು ರೊಟೇಟ್ ಮಾಡೋಣ. ಈ ಸಲ ರೊಟೇಟ್ ಮಾಡಿ ಈ ಥರ ನೀವು ಫೋಟೋ ಕೊಲಾಜಸನ್ನು ಮಾಡ್ಕೋಬಹುದು, ನಿಮ್ಮ ಫೋಟೋಸನ್ನು ಕೊಲಾಜ್ ಮಾಡ್ಕೋಬಹುದು. ಅದೇ ನಿಮಗೆ ಕಾಪಿ ಬೇಕಂದರೆ ಆಲ್ಟ್ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಕಾಪಿನ ತೊಗೋಬೋದು. ಈಗ ನಾವು ಇದರದೊಂದು ಕಾಪಿ ತೊಗೊಂಡು ಇವಾಗ ನೋಡಿ ಈ ಲೇಯರ್ಸಲ್ಲಿ ಲೇಯರ್ ಪ್ಯಾನಲ್ ಓಪನ್ ಮಾಡ್ತದೆ, ಒಂದೊಂದು ಫೋಟೋ ಒಂದೊಂದು ಲೇಯರಲ್ಲಿ ಇದಾವೆ ಈ ಥರ. ಇದು ಫಸ್ಟ್ ಲೇಯರ್ ಐತಲ್ಲ, ಫಸ್ಟ್ ಲೇಯರ್ ಇರುತ್ತೆ ಮೇಲೆ ಮೇಲಿರುತ್ತೆ, ಮತ್ತು ಸೆಕೆಂಡ್ ಲೇಯರ್ ಅದರ ಕೆಳಗಡೆ ಈ ಥರ ಇರುತ್ತೆ. ಫಸ್ಟ್ ಲೇಯರ್ ಸೆಲೆಕ್ಟ್ ಮಾಡಬೇಕು. ನಿಮಗೆ ಸೆಲೆಕ್ಟ್ ಮಾಡಿ ಈ ಥರ ಮೂಮೆಂಟ್ ಮಾಡೋಕ್ಕೆ ಕಷ್ಟ ಆದರೆ ಇಲ್ಲಿ ಆಟೋ ಸೆಲೆಕ್ಟ್ ಅಂತ ಇರುತ್ತೆ, ಆಟೋ ಸೆಲೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲಿ ನೀವು ಮೌಸ್ ಇರುತ್ತಲ್ಲ ಅದು ಮೂವ್ ಮಾಡ್ಕೋಬೋದು. ಈ ಥರ ತಂತಾನೆ ಆಟೋ ಸೆಲೆಕ್ಟ್ ಮಾಡ್ಕೊಳುತ್ತೆ. ನಮಗೆ ಬೇಡ ಅಂದರೆ ಇದನ್ನ ಆಫ್ ಮಾಡಿ ಒಂದೊಂದೇ ಕ್ಲಿಕ್ ಮಾಡ್ಕೋಬೋದು, ಇಲ್ಲಾಂದರೆ ರೈಟ್ ಕ್ಲಿಕ್ ಮಾಡಿ ಯಾವ ಲೇಯರ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಹೋಗ್ಬೋದು. ಮತ್ತು ಈ ಲೇಯರ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಯಾವ ಲೇಯರ್ 1ನಲ್ಲಿ ಇದೆ ಲೇಯರ್ 1 ಮತ್ತು ರೈಟ್ ಕ್ಲಿಕ್ ನಿಮ್ಗೆ ಯಾವ ಲೇಯರ್ ಬೇಕೋ ಅಲ್ಲ ಆಪ್ಷನ್ಸ್ ಬರುತ್ತೋ ಅಲ್ಲಿ ಕ್ಲಿಕ್ ಮಾಡ್ಕೋಬೋದು. ಈ ಥರ ಮತ್ತು ಈ ಥರ ಮಾಡ್ಕೋಬೋದು, ಈ ಥರ ಆ ಲೇಯರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಈ ಲೇಯರ್ ಸೆಲೆಕ್ಟ್ ಮಾಡಿದೆ, ಕಂಟ್ರೋಲ್ ಟಿ ಮಾಡಿದೆ, ಸ್ವಲ್ಪ ಸಣ್ಣದು ಮಾಡೋಣ, ಸ್ಕೇಲ್ ಡೌನ್ ಮಾಡಿದೆ, ಸ್ವಲ್ಪ ರೊಟೇಟ್ ಮಾಡೋಣ ಮತ್ತು ಕ್ಲಿಕ್ ಮಾಡೋಣ. ಮತ್ತು ನಿಮ್ಮ ಕಾಪಿ ಮಾಡಬೇಕಂದ್ರೆ ಆಲ್ಟ್ ಪ್ರೆಸ್ ಮಾಡಿ, ಆಲ್ಟ್ ಪ್ರೆಸ್ ಈ ಲೇಯರ್ ಸೆಲೆಕ್ಟ್ ಮಾಡಿ ಆಲ್ಟ್ ಪ್ರೆಸ್ ಮಾಡಿ ಇದನ್ನು ಟ್ರ್ಯಾಗ್ ಮಾಡಿದರೆ ನಿಮ್ಗೆ ಇನ್ನೊಂದು ಕಾಪಿ ಬರುತ್ತೆ. ಈ ಥರ ಇನ್ನೊಂದು ಕಾಪಿ ಬರುತ್ತೆ, ಅದರ ಮೇಲ್ಗಡೆ ಈ ಥರ ಇನ್ನೊಂದು ಕಾಪಿ ಬರುತ್ತೆ. ಇವಾಗ ನಾವು ಯಾವ ಲೇಯರು ಹೈಡ್ ಮಾಡೋಣ, ಈ ಥರ ನಾವು
ಇತರ ರೈಟ್ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಲೇಯರ್ ಬೇಕೋ ಆ ಲೇಯರ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಇಷ್ಟು ಕಾಪೀಸ್ ಬಂದು ನೀವು ಇಲ್ಲಿ ಇವೇನಾದ್ರು ಇಷ್ಟು ಡಿಲೀಟ್ ಮಾಡಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಇಲ್ಲಿ ತನಕ ಶಿಫ್ಟ್ ಇಟ್ಕೊಂಡು ಇದನ್ನ ಇಲ್ಲಿ ತನಕ ಕ್ಲಿಕ್ ಮಾಡಿ ಡಿಲೀಟ್ ಎಸ್ ಡಿಲೀಟ್ ಎಲ್ಲ ನಿಮ್ಮ ಡಿಲೀಟ್ ಆಯಿತು. ಇವಾಗ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪ್ಲೇಸ್ ಮಾಡ್ಕೊಳ್ಳೋಣ. ಆಮೇಲೆ ನೀವು ಇನ್ನೊಂದು ಟೈಪ್ನು ಏನು ಮಾಡ್ಕೋಬೋದಂದ್ರೆ ಆ ಫೋಲ್ಡರ್ಗೆ ಹೋಗಬೇಕು. ಹೋಗಿ ಇಲ್ಲಿರುತ್ತಲ್ಲ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ನು ಮಾಡ್ಕೋಬೋದು. ಈ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ನು ಮಾಡ್ಕೋಬೋದು ಫೋಟೋಸನ್ನ. ಇವಾಗ ನನಗೆ ಇದಿಷ್ಟೇ ಸಾಕು ಅಂದರೆ ಕಟ್ ಹೆಂಗೆ ಮಾಡ್ತೀರಂದ್ರೆ ಇಲ್ಲಿದ್ದಲ್ಲ ಇಲ್ಲಿ ಸೆಕೆಂಡ್ ಒನ್ ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲ್ ಅಂದರೆ ಇದು ಸೆಲೆಕ್ಷನ್ ಮಾಡೋಕ್ಕೆ ಸೆಲೆಕ್ಷನ್ ಮಾಡೋ ಈ ನಮ್ಮ ಸ್ಕ್ವೇರಾಗಿ ಸೆಲೆಕ್ಟ್ ಮಾಡಬೇಕು ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಸೆಲೆಕ್ಟ್ ಮಾಡಿ ಈ ಥರ ನಾವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಇದನ್ನು ಏರಿಯಾನ. ಈ ಥರ ಮಾಸ್ಕ್ ಬಗ್ಗೆ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈ ಥರ ಡಿಲೀಟ್ ಇದು ಯಾವತ್ತೂ ನಾವು ಸ್ಮಾರ್ಟ್ ಆಬ್ಜೆಕ್ಟ್ ಅಂತ ಇರುತ್ತೆ, ನಾವು ಅದನ್ನು ರ್ಯಾಸ್ಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಲೇಯರ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ರ್ಯಾಸ್ಟರ್ ಆಸ್ ಲೇಯರ್ ಅಂತ ಬರುತ್ತೆ. ಇದನ್ನು ಮಾಡ್ಕೊಂಡ ತಕ್ಷಣ ಈ ಥರ ನಾವು ಕಟ್ಟಾಗಿ ಬರುತ್ತೆ. ಆಮೇಲೆ ಡಿಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಟಿ, ಇದು ಮೇನ್ ಇಂಪಾರ್ಟೆಂಟ್, ಕಂಟ್ರೋಲ್ ಡಿ ಫಾರ್ ಡಿಸೆಲೆಕ್ಟ್. ಇವಾಗ ಕಂಟ್ರೋಲ್ ಸೆಟ್ ಮಾಡ್ತೀನಿ, ಕಂಟ್ರೋಲ್ ಡಿ, ಕಂಟ್ರೋಲ್ ಡಿ ಯಾವತ್ತು ಡಿಸೆಲೆಕ್ಟ್. ಇವಾಗ ನಾವು ಫಸ್ಟ್ ಇದನ್ನ ರ್ಯಾಸ್ಟರೈಸ್ ಮಾಡ್ಕೋಬೇಕು. ಯಾವಾಗಲೂ ಒಂದು ಫೋಟೋನ ನಾವು ಇವಾಗ ಇನ್ನೊಂದು ಟೈಪ್ ಹೇಳ್ಕೊಡ್ತೀನಿ. ಇವಾಗ ಈ ಫೋಟೋನ ಇಲ್ಲಿ ಮೇಲೆ ಮಾಡಿ ತಗೊಂಬಂತ ಇದನ್ನ ಅನ್ಹೈಟ್ ಮಾಡೋಣ. ಇವಾಗ ನಾವು ಇಷ್ಟು ಕಟ್ ಮಾಡಬೇಕು ಅಂದರೆ ಇದು ಸಾರಿ ನಾವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಭಾಳ ಎಡಿಟೇಬಲ್ ಇರೋದಿಲ್ಲ, ಸ್ಮಾರ್ಟ್ ಆಬ್ಜೆಕ್ಟ್ ಭಾಳ ಎಡಿಟೇಬಲ್ ಇರೋದಿಲ್ಲ. ಈ ಥರ ಸ್ಕೇಲ್ ಮಾಡ್ತೀನಿ, ಶಿಫ್ಟ್ ಪ್ರೆಸ್ ಮಾಡಿ ಆಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇಲ್ಲೈತಲ್ಲ ಇದು ಸ್ಮಾರ್ಟ್ ಆಬ್ಜೆಕ್ಟ್. ಸ್ಮಾರ್ಟ್ ಆಬ್ಜೆಕ್ಟ್ ಇದ್ದರೆ ನಾವು ಇದ್ರ ಮೇಲೆ ಇಲ್ಲಿ ಕ್ರಾಸ್ ಮಾರ್ಕ್ ಐತಲ್ಲ ಈ ಥರ ಏನೋ ಬ್ರಷಿಂದ ನಾವು ಪೇಂಟ್ ಮಾಡೋಕ್ಕಾಗಲ್ಲ, ಥರ ಏನೂ ಎಡಿಟ್ ಮಾಡೋಕ್ಕಾಗಲ್ಲ. ಆದರೆ ಹೊಳ್ಳಿ ನಾವು ಎಡಿಟೇಬಲ್ ಮಾಡ್ಕೊ ನಿಮಗೀಗ ತಿಳಿಯೋದಿಲ್ಲ ಸ್ಮಾರ್ಟ್ ಆಬ್ಜೆಕ್ಟ್ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದನ್ನು ರೈಟ್ ಕ್ಲಿಕ್ ಮಾಡಿ ರ್ಯಾಸ್ಟರೈಸ್ ಲೇಯರ್ ಅಂತ ಮಾಡಿಬಿಟ್ರೆ ನೀವು ಎಡಿಟೇಬಲ್ ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ಇದು ನಾವು ಸ್ಕ್ವೇರ್ ಇಷ್ಟು ಸೆಲೆಕ್ಟ್ ಮಾಡ್ಕೊತೀನಿ, ಒಂದೇ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸ್ಕ್ವೇರಿಂದ ಮೂರು ಟೂಲ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕೋ ಇಲ್ಲಿ ಇಟ್ಕೊತೀನಿ. ಈ ಥರ ಮೂರು ಟೂಲು ನಮ್ಗೆ ಮತ್ತೆ ಕಂಟ್ರೋಲ್ ಡಿಸೆಲೆಕ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಡಿ ಪ್ರೆಸ್ ಮಾಡಬೇಕು. ಮತ್ತು ನಾನು ಈ ಥರ ತೊಗೊತೀನಿ, ಇದನ್ನು ತೊಗೊಂಡು ಮೂರು ಟೂಲ್ ತೊಗೊಂಡು ಈ ಥರ ಇಲ್ಲಿ ಇಟ್ಕೊಂಡು ಕಂಟ್ರೋಲ್ ಡಿ ಮಾಡ್ತೀನಿ. ಮತ್ತು ಇದು ಬೇಕು ಈ ಥರ ಇದು ಬೇಕಂದರೆ ಮೂರು ಟೂಲ್ ತೊಗೊಂಡು ಈ ಥರ ಒಂದೊಂದೇ ಈ ಥರ ಕಟ್ ಮಾಡ್ಕೋಬೋದು. ಇವೆಲ್ಲ ಡಿಲೀಟ್ ಮಾಡೋಣ, ಇದನ್ನು ಆನ್ ಮಾಡೋಣ. ಇವಾಗ ನೆಕ್ಸ್ಟು ರೌಂಡ್ ಎಲಿಪ್ಟಿಕ್ ಮಾರ್ಕ್ಯೂ ಟೂಲ್ ಅಂದ್ರೆ ರೌಂಡಾಗಿ ನೀವು ಕಟ್ಟನ್ನು ಮಾಡ್ಕೋ. ಈ ಥರ ಶಿಫ್ಟ್ ಇಟ್ಕೊಂಡ್ರೆ ಪರ್ಫೆಕ್ಟ್ ರೌಂಡ್ ಬರುತ್ತೆ. ಮೂರು ಟೂಲ್ ತೊಗೊಂಡು ಈ ಥರ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೋಬೋದು. ಈ ಥರ ಡಿಸೆಲೆಕ್ಟ್ ಮಾಡಿ ಥರನೂ ಮಾಡ್ಕೋಬೋದು.
ಇದು ಬೇಡ ನಮಗೆ ಅಂದರೆ ಡಿಲೀಟ್ ಮಾಡ್ಕೋಬೋದು. ಡಿಲೀಟ್ ಪ್ರೆಸ್ ಮಾಡಿದ್ರೆ ಸೆಲೆಕ್ಟೆಡ್ ಏರಿಯಾ ಆಯ್ತಲ್ಲ ಅದನ್ನ ಡಿಲೀಟ್ ಮಾಡಿದಷ್ಟೇ ಡಿಲೀಟ್ ಆಯಿತು. ಕಂಟ್ರೋಲ್ ಡಿ, ಕಂಟ್ರೋಲ್ ಮೈನಸ್, ಕಂಟ್ರೋಲ್ ಡಿ. ಇವಾಗ ನಮ್ಗೆ ಇದೊಂದೇ ಬೇಕು, ಇದಿಷ್ಟೇ ಬೇಕು ಅಂದರೆ ಇದೊಂದು ರೌಂಡ್ ಅಂಡ್ ರೌಂಡ್ ತೊಗೊಂಡಿರ್ತೀನಿ, ಇದಷ್ಟೇ ಬೇಕು ಅಂದರೆ ನಾವೇನು ಮಾಡಬೇಕು, ರೌಂಡಾಗಿ ಕಟ್ ಮಾಡಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಆಯ್ ಮಾಡಿದ್ರೆ ನಾವು ಸೆಲೆಕ್ಟೆಡ್ ಏರಿಯಾ ಬಿಟ್ಟು ಅದು ಇನ್ ಉಳ್ಕಿದ ಏರಿಯಾನ ಸೆಲೆಕ್ಟ್ ಮಾಡ್ಕೊಳುತ್ತ. ಸೆಲೆಕ್ಟ್ ಮಾಡಿರ್ತೀವಲ್ಲ ಏರಿಯಾ, ಕಂಟ್ರೋಲ್ ಶಿಫ್ಟ್ ಆಯ್ ಇನ್ವರ್ಸ್ ಅಂದರೆ ಇನ್ವರ್ಸ್ ಆಗುತ್ತ. ಸೆಲೆಕ್ಟ್ ಇನ್ವರ್ಸ್, ಇನ್ವರ್ಸ್ ಬಂದರೆ ಇನ್ವರ್ಸ್ ಆಯಿತು. ಇವಾಗ ನಾವು ಇಷ್ಟು ಸೆಲೆಕ್ಟ್ ಮಾಡಿದ್ವಾ, ಇದರಲ್ಲೂ ಬೇಡಾಗಿದ್ದ ಏರಿಯಾ ಸೆಲೆಕ್ಟ್ ಮಾಡಬೇಕಂದ್ರೆ ಅದಷ್ಟೇ ಡಿಲೀಟ್ ಮಾಡಬೇಕಂದ್ರೆ ಸೆಲೆಕ್ಟ್ ಇನ್ವರ್ಸ್ ಶಿಫ್ಟ್ ಕಂಟ್ರೋಲ್ ಐನ ಪ್ರೆಸ್ ಮಾಡಬೇಕು. ಇಲ್ಲಿ ನಮ್ಗೆ ಬರೇ ಮತ್ತೆ ಇನ್ವರ್ಸ್ ಮಾಡಬೇಕಂದ್ರೆ ಸೆಲೆಕ್ಟಿಗೆ ಹೋಗ್ಬೇಕು ಮತ್ತು ಇನ್ವರ್ಸ್ ಡಿಸೆಲೆಕ್ಟ್. ನಿಮಗೆ ಇಲ್ಲಿ ಆಪ್ಷನ್ ಐತೆ ಕಂಟ್ರೋಲ್ ಡಿ ಐತಲ್ಲ ಸೆಲೆಕ್ಟ್, ಇದೆಲ್ಲ ಸೆಲೆಕ್ಟ್ ಮಾಡಬೇಕಂದ್ರೆ ಸೆಲೆಕ್ಟ್ ಆಲ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಡಿಸೆಲೆಕ್ಟ್ ಇನ್ವರ್ಸ್ ಮಾಡ್ಕೊಳೋಣ. ನನಗೆ ಇದಷ್ಟೇ ಚಿರತೆ ಅಷ್ಟೇ ಬೇಕು, ಚಿರತೆ ಫುಲ್ ಕ್ಲಿಯರ್ ಅದಷ್ಟೇ ಕಟ್ ಮಾಡಬೇಕಂತಂದು ಹೇಳ್ಕೊಡ್ತೀನಿ. ಡಿಸೆಲೆಕ್ಟ್ ಸಾರಿ, ಇವಾಗ ನಾವು ರೌಂಡ್ ಒಂದು ರೆಕ್ಟ ಕಟ್ ಮಾಡ್ಕೊಂಡಿರ್ತೀನಿ ಇಷ್ಟೊಂದು ಸಾರಿ. ಶಿಫ್ಟ್ ಪ್ರೆಸ್ ಮಾಡಿ ಮಾಡಿ ಮೂರು ಟೂಲ್ ತೊಗೊಂಡು ಬೇಡ. ಸೊ ನಾವೀಗ ಇನ್ವರ್ಸ್ ಮಾಡ್ಕೊಳೋಣ. ಕಂಟ್ರೋಲ್ ಶಿಫ್ಟ್ ಐ ಡಿಲೀಟ್ ಮಾಡಿಬಿಟ್ರೆ ಕಂಟ್ರೋಲ್ ಡಿ ಈ ಥರ ಮೂಡಲ್ಲ. ನಾ ಇಲ್ಲಿ ಸ್ಕೇಲ್ ಮಾಡ್ಕೊಂಡಿರಲಿಲ್ಲ, ಇಷ್ಟೇ ಕಟ್ಟಾಯಿತು. ಹಾಂ, ಇವಾಗ ನೆಕ್ಸ್ಟ್ ಟೂಲ್, ನೆಕ್ಸ್ಟ್ ಟೂಲ್ ಲಾಸೋ ಟೂಲ್ ಬರುತ್ತೆ. ಈ ಥರ ಸ್ಕೇಲ್ ಮಾಡ್ಕೊಂಡಿದ್ದೀನಿ, ನಮಗಿಷ್ಟೇ ಕಾಣಬೇಕು ಅಂತಂದರೆ ಸ್ಕೇಲ್ ಮಾಡ್ಕೋಬೋದು. ನೀವು ಇಲ್ಲುಸ್ಟ್ರೇಟರಲ್ಲಿ ಇಲ್ಲೆಲ್ಲ ಟೈಪ್ ಮಾಡ್ತಿದ್ರು, ಬಟ್ ಇದು ಫೋಟೋಶಾಪಲ್ಲಿ ಬರೀ ಪೇಜ್ ಮೇಲಷ್ಟೇ ಟೈಪ್ ಮಾಡುತ್ತೆ. ನೀವು ಎಷ್ಟು ಸೀನ್ ಇರುತ್ತಲ್ಲ ಇಷ್ಟು ಸೀನ್, ಎಷ್ಟು ಪ್ರಿಂಟೇಬಲ್ ಇರುತ್ತೆ ಈ ಕಡೆ ಏರಿಯಾ ಎಲ್ಲ ನೀವು ಟೈಪ್ ಮಾಡೋಕೆ ಏನು ಮಾಡೋಕೆ ಬರೋದಿಲ್ಲ. ಇವಾಗ ಇಲ್ಲೈತಲ್ಲ ಇದು ಲಾಸೋ ಟೂಲ್, ಲಾಸೋ ಟೂಲ್ ಸೆಲೆಕ್ಟ್ ಮಾಡೋಕೆ ಮತ್ತು ಪಾಲಿಗಾನ್ ಲಾಸೋ ಟೂಲ್ ಮತ್ತು ಮ್ಯಾಗ್ನೆಟಿಕ್ ಲಾಸೋ ಟೂಲ್ ಮೂರು ಲಾಸೋ ಟೂಲನ್ನು ಬರ್ತಾವೆ. ನಾ ಇವತ್ತು ಲಾಸೋ ಟೂಲ್ ಇಲ್ತನ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಕ್ರಾಪ್ ಮಾಡೋದು ಯಾವ ರೀತಿ ಮಾಡ್ಬೋದು, ಆಮೇಲೆ ಬ್ಲೆಂಡಿಂಗ್ ಮೋಡ್ ಮೇನ್ ಇಂಟ್ರೆಸ್ಟಿಂಗ್ ಇದೆ ಬ್ಲೆಂಡಿಂಗ್ ಮೋಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ಝೂಮ್ ಇನ್ ಮಾಡೋಣ. ಝೂಮ್ ಇನ್ ತಕ್ಕ ನಮಗೆ ಇದಷ್ಟೇ ಕುದುರೆ ಅಷ್ಟೇ ಬೇಕು ಅಂದರೆ ಇಲ್ಲಿ ಲಾಸೋ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮೌಸಲ್ಲಿ ಮೌಸ್ ಲೆಫ್ಟ್ ಕ್ಲಿಕ್ಕನ್ನು ಹೋಲ್ಡ್ ಮಾಡಿಕೊಂಡೇ ಇರಬೇಕು. ನಿಮ್ಗೆ ಇಷ್ಟೇ ಪಾರ್ಟ್ ಬೇಕಂದರೆ ಈ ಥರ ಯಾವ ರೀತಿ ಶೇಪ್ ಈ ಥರ ಇದೇನೋ ಆ ರೀತಿ ನಾವು ಒಟ್ಟು ನಾವು ಬಿಡಬಾರ್ದು ಮೌಸನ್ನು ಬಿಡಬಾರ್ದು. ಇಷ್ಟು ಸೆಲೆಕ್ಟ್ ಆಯಿತು ಈ ಥರ ಬೇಡ ನಮಗೂ. ನಾವೇನು ಮಾಡೋಣ ಈ ಚಂದಪ್ಪನ್ನು ನಾವು ಸಾರಿ ಈ ಮೂನನ್ನು ನಾವು ಸೂರ್ಯ ಇದನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಳೋಣ. ಸೂರ್ಯನಷ್ಟೇ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈ ಥರ ಮೌಸನ್ನು ಹೋಲ್ಡ್ ಮಾಡಿನೇ ಇಟ್ಕೋಬೇಕು. ರೈಟ್ ಕ್ಲಿಕ್ಕನ್ನು ಸಾರಿ ಲೆಫ್ಟ್ ಕ್ಲಿಕ್ಕನ್ನು ಲೆಫ್ಟ್ ಕ್ಲಿಕ್ಕನ್ನು ಯಾವಾಗಲೂ ನೀವು ಹೋಲ್ಡ್ ಮಾಡೇ ಇಟ್ಕೋಬೇಕು. ಇಲ್ಲಿ ಹೊಳ್ ಜಾಯ್ನ್ ಆಗೋಮಟ್ಟ ಬಿಟ್ಟು ಆಮೇಲೆ ಬಿಟ್ಬಿಟ್ರೆ ತಂತಾನೆ ಸೆಲೆಕ್ಟ್ ಆಗುತ್ತೆ. ನೀವು ಇಷ್ಟಪಡ್ಬೇಕಂದ್ರೆ ಇಷ್ಟು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು, ಈ ಥರ ಸೆಲೆಕ್ಟ್ ಮಾಡ್ಕೋಬೋದು, ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಒಟ್ಟು ತಂತ ನಾವು ಬಿಟ್ಟ ತಕ್ಷಣ ಜಾಯ್ನ್ ಆಗುತ್ತೆ. ಇವಾಗ ಕಂಟ್ರೋಲ್ ಡಿ ಈ ಥರ ನಾವೇನು ಪರ್ಫೆಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ಸ್ಲೋ
ಒಟ್ಟು ಏನಾದ್ರೂ ನೀವು ಮೌಸನ್ನು ಬಿಡಬಾರ್ದು, ಮೌಸನ್ನು ಬಿಟ್ಟರೆ ಬೇರೆ ಅಷ್ಟೇ ಸೆಲೆಕ್ಟ್ ಆಗುತ್ತೆ. ಇಷ್ಟು ಈ ಥರ ನೀವು ಸೆಲೆಕ್ಟ್ ಮಾಡೋಕೆ ಲಾಸೋ ಟೂಲನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಕಂಟ್ರೋಲ್ ಶಿಫ್ಟ್ ಆಯ್ ಮಾಡಿ ಡಿಲೀಟ್, ಉಳ್ಕಿದ್ದೆಲ್ಲ ಡಿಲೀಟ್ ಆಯಿತು, ಕಂಟ್ರೋಲ್ ಡಿ ಈ ಥರ ಇಷ್ಟು ಇವನು ಬರೋದು. ಕಂಟ್ರೋಲ್ ಸೆಟ್, ಕಂಟ್ರೋಲ್ ಡಿ. ಇವಾಗ ಇಷ್ಟು ಏರಿಯಾ ಸೆಲೆಕ್ಟ್ ಮಾಡಿ, ಲಾಸೋ ಟೂಲಿಂದ ನಾನು ಇಷ್ಟು ಏರಿಯಾ ಸೆಲೆಕ್ಟ್ ಮಾಡಿದ್ದೀನಿ ನಾ. ಇವಾಗ ನನಗೆ ಇದು ಬೇಡ, ಇದೊಂದಿಷ್ಟ ಬೇಕು ಅಂತಂದರೆ ಆಲ್ಟ್ ಪ್ರೆಸ್ ಮಾಡಿದರೆ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಅಂತ ತೋರಿಸಾತೈತಲ್ಲ ಆರೋ ಮಾರ್ಕಲ್ಲಿ, ಅದು ಇಷ್ಟು ಏರಿಯಾ ಮೈನಸ್ ಆಗ ಡಿಸೆಲೆಕ್ಟ್ ಆಗುತ್ತೆ. ಆಲ್ಟ್ ಪ್ರೆಸ್ ಮಾಡಿದ್ರೆ ಮೈನಸ್ ಆಗುತ್ತೆ, ಶಿಫ್ಟ್ ಪ್ರೆಸ್ ಮಾಡಿದರೆ ಆ್ಯಡ್ ಆಗುತ್ತೆ. ಶಿಫ್ಟು ಹಿಡ್ಕೊಂಡು ಈ ಥರ ಮೂವ್ ಮಾಡಿದರೆ ಆ್ಯಡ್ ಆಗುತ್ತೆ, ಆಲ್ಟನ್ನು ಈ ಥರ ಮಾಡಿದರೆ ಮೈನಸ್ ಆಗುತ್ತೆ. ಶಿಫ್ಟ್ ಆ್ಯಡ್ ಮಾಡಿದರೆ ಮತ್ತು ಆಲ್ಟ್ ಪ್ರೆಸ್ ಮಾಡಿದರೆ ಈ ಥರ ಮೈನಸ್ ಆಗುತ್ತೆ. ಆಲ್ಟ್ ಹಿಡ್ಕೊಂಡ್ರೆ ಸೆಲೆಕ್ಟೆಡ್ ಏರಿಯಾದಲ್ಲಿ ಮೈನಸ್ ಆಗುತ್ತೆ, ಶಿಫ್ಟ್ ಪ್ರೆಸ್ ಮಾಡಿದರೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸೆಲೆಕ್ಟ್ ಆಗಬೇಕು ಅಂದರೆ ಈ ಥರ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಕಂಟ್ರೋಲ್ ಡಿ ಫಾರ್ ಡಿಸೆಲೆಕ್ಟ್. ಇವತ್ತು ನಾನು ಇಷ್ಟ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿದೆ ಅಲ್ಲ ಪ್ಲೇನಿಂಗ್ ಮೋಡಿಯ ಲೇಯರಲ್ಲಿ ಇದನ್ನು ಹೇಳ್ಕೊಡ್ತೀನಿ. ಇವತ್ತು ಕೊಲೈಸ್ ಮಾಡೋದು, ಆಮೇಲೆ ಸ್ಕೇಲ್ ಮತ್ತು ಯಾವ ರೀತಿ ಮಾಡೋದು, ಮೂಡಲ್ಲಿ ಯಾವ ರೀತಿ ಫೋಟೋನ ಕಟ್ ಮಾಡಬೇಕು, ಪರ್ಫೆಕ್ಟಾಗಿ ಕಟ್ ಮಾಡೋದು ನಿಮಗೆ ಬರ್ತಾ ಬರ್ತಾ ಪೆನ್ ಟೂಲಿಂದ ಕಟ್ ಮಾಡೋದು, ಆಮೇಲೆ ಲಾಸೋ ಮ್ಯಾಗ್ನೆಟಿಕ್ ಟೂಲಿಂದ ಕಟ್ ಮಾಡೋದು ಆ ಥರ ಎಲ್ಲ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಈ ಬ್ಲೆಂಡಿಂಗ್ ಮೋಡ್ ಮತ್ತು ಲೇಯರ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಕೊಡ್ತೀನಿ. ಮತ್ತು ಮ್ಯಾಜಿಕ್ ಪ್ಯಾನ್ ಟೂಲ್, ಆಮೇಲೆ ಕ್ರಾಪ್ ಮತ್ತು ಐ ಡ್ರಾಪರ್ ಟೂಲ್ ಮತ್ತು ಪ್ಯಾಚ್ ಟೂಲ್ ಇದನ್ನು ಹೇಳ್ಕೊಡ್ತೀನಿ. ಆಮೇಲೆ ಫೇಸ್ ಪಿಂಪಲ್ಸನ್ನು ಹೆಂಗೆ ರಿಮೂವ್ ಮಾಡಬೇಕಂತಲೂ ಹೇಳ್ತೀನಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.